ನಿನ್ನೆ ರಾತ್ರಿ ಎಂಟು ಗಂಟೆಗೆ ನನ್ನ ಚಾನಲ್ ಅಕೌಂಟ್ನ ಯಾರೋ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಹ್ಯಾಕ್ ಮಾಡಿಕೊಂಡ್ರೂ ನನಗೇನೂ ಯೋಚನೆ ಇಲ್ಲ ಯಾಕೆ ಯೋಚನೆ ಇಲ್ಲ ಅಂದರೆ ನನ್ನ ಜೀವನದಲ್ಲಿ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಒಂದು ವ್ಯಕ್ತಿ ಮೇಲಾಗಲಿ ಅಥವಾ ಒಂದು ಚಾನಲ್ ಮೇಲಾಗಲಿ ಅಥವಾ ಒಂದು ಎಮೋಷನಲಿ ಆಗಲಿ ನಾನು ಯಾವುದಕ್ಕೂ ಡಿಪೆಂಡ್ ಆಗಿಲ್ಲ ಯಾವುದೇ ಕ್ಷಣದಲ್ಲಿ ನಾನು ಏನು ಬೇಕಾದ್ರೂ ತ್ಯಾಗ ಮಾಡಿ ಹೋಗೋ ಅಂತ ಶಕ್ತಿ ನನ್ನಲ್ಲಿದೆ ಹಾಗಿದ್ಮೇಲೆ ನಾನು ಏನೋ ಮಾಡಬೇಕು ಅಂತ ಹೊರಟಾಗ ನನ್ನ ಗೆಲುವಿಗೆ ನನ್ನ ಸೋಲಿಗೆ ಚಾನಲ್ ಆಗಲಿ ಅಥವಾ ಒಂದು ವ್ಯಕ್ತಿ ಆಗಲಿ ಅಥವಾ ಒಂದು ಎಮೋಷನಲಿ ವಿಷಯಗಳಾಗಿರಲಿ ಯಾವುದೂ ಕೂಡ ಅಡ್ಡಿ ಬರೋಲ್ಲ ನನ್ನ ಎಲ್ಲ ಅಕೌಂಟ್ಗಳನ್ನೂ ನೀವು ಹ್ಯಾಕ್ ಮಾಡಿಕೊಂಡ್ರು ಗೆಲ್ಲದು ನಾನೇ ಗೆಲ್ಲದು ದರ್ಶನ್ ಅವರೇ ಗೆಲ್ಲದು ದರ್ಶನ್ ಅವ್ರ ಅಭಿಮಾನಿಗಳೇ ರಾತ್ರೋ ರಾತ್ರಿ ಅಕಸ್ಮಾತ್ ನನ್ನ ಚಾನಲ್ ಏನಾದರೂ ಕಾಣೆ ಆದ್ರೂ ದರ್ಶನ್ ಅವ್ರ ಅಭಿಮಾನಿಗಳು ಇಡೀ ಸೋಷಿಯಲ್ ಮೀಡಿಯಾನ ಜಾಲಾಡ್ಬಿಟ್ಟು ನನ್ನನ್ನು ಹುಡ್ಕೊಂಬರ್ತಾರೆ ನಾನು ಎಲ್ಲಿದ್ದೀನಿ ಅಲ್ಲಿ ಹುಡ್ಕೊಂಬರ್ತಾರೆ ನನಗಾಗಿ ಅಲ್ಲ ದರ್ಶನ್ ಅವರಿಗಾಗಿ ಹುಡ್ಕೊಂಬರ್ತಾರೆ ರಾತ್ರೋ ರಾತ್ರಿ ಇನ್ನೊಂದು ಕ್ರಾಂತಿ ನೋಡ್ತೀರಾ ನೀವು ಚಾನಲ್ ಕಳ್ಕೊಂಡ್ರು ನನಗೆ ಭಯ ಇಲ್ಲ ಯಾಕೆ ಗೊತ್ತಾ ನಾನು ಇನ್ನೊಂದು ಕಟ್ತೀನಿ ಅನ್ನೋ ತಾಕತ್ತು ನಾಲೆಡ್ಜು ಡೆಡಿಕೇಷನ್ನು ಆ ಕಮಿಟ್ಮೆಂಟು ಆ ಸಿನ್ಸಿಯಾರಿಟಿ ಬೆಟ್ಟದಷ್ಟಿದೆ ನನ್ನಲ್ಲಿ ಹಾಗಾಗಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರಲ್ಲ ಬನ್ನಿ ನನ್ನ ಚಾನಲ್ ಕೊಡ್ತೀನಿ ಇಟ್ಕೊಂಡಿರಿ ನೀವು ಕ್ರಾಂತಿ ರಿಲೀಸ್ ಆದಮೇಲೆ ವಾಪಸ್ ಕೊಡರಂತೆ ಕೊಡಲಿಲ್ಲ ಅಂದರೂ ಇಟ್ಕೊಳ್ಳಿ ಈ ಚಾನಲ್ ಇಲ್ಲ ಅಂದ್ರೂ ಗೆಲ್ಲೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಾನು ಜೀವನದಲ್ಲಿ ಒಳ್ಳೆಯ ಆಲೋಚನೆ ಇದ್ದರೆ ಒಳ್ಳೆ ಕೆಲಸಗಳನ್ನ ಮಾಡಿದರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದರೆ ಒಳ್ಳೆ ಆಲೋಚನೆ ಇಟ್ಕೊಂಡು ಜೀವಿಸ್ತಾ ಇದ್ದರೆ ಸಾವಿರ ದಾರಿ ಮುಚ್ಕೊಂಡ್ರು ಕೋಟಿ ದಾರಿ ತೆರೆಯೋಕ್ಕೆ ಆ ಭಗವಂತ ಅವಕಾಶ ಕೊಡ್ತಾನೆ ಅದನ್ನು ಫಸ್ಟು ತಿಳ್ಕೊಳ್ಳಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯು ಬೊಬಾಯ್ ಚಿ ಕೇರ್